ಜೊತೆಗೆ ಆಗಮಿಸಿದಂತ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಮುಂದಿನ ಶಾಸಕರಾದ ನಾರಾಯಣಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮ ಬಲ್ಜಾ ಬಾಂಧವರ ನೂರಾರು ಸಂಖ್ಯೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರ ಮಧ್ಯೆ ನಮ್ಮ ನಾರಾಯಣಸ್ವಾಮಿ ಅವರು ಬಂದು ಅವರ ಆಗುಹೋಗುಗಳನ್ನು ಮಾತಾಡಿ ಈ ಒಂದು ಕಾರ್ಯಕ್ರಮ ಮುಗಿಸಿದ್ದಾರೆ. ಈ ಬಲ್ಜಾ ಬಾಂಧವರು ಯಾಕೆ ಅವರನ್ನು ಆಶೀರ್ವದಿಸಬೇಕು ಅಂತೇಳಿ ಕೇಳಿದಾಗ ನಮಗೆ 2A ಯಡಿಯೂರಪ್ಪನ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ಇವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಅವರ ಕಡತವನ್ನು ಮೊದಲನೇದಾಗಿ ಇವರೇ ಪುಟಪ್ ಮಾಡಿ ಬಲ್ಜಾ ಸಮುದಾಯಕ್ಕೆ ಒಳ್ಳೆಯದಾಗಲಿ, ಬಲ್ಜಾ ಸಮುದಾಯ ಉನ್ನತ ಮಟ್ಟಕ್ಕೆ ಏರಲಿ ಅಂತೇಳಿ ನಮಗೆ ಆಶೀರ್ವಾದ ಮಾಡಿದಂಥ ನಾರಾಯಣಸ್ವಾಮಿ ಅವರು ಅವರಿಗೆ ಯಾವುದೇ ರೀತಿ ಇವತ್ತು ತೊಂದರೆ ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರು ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಹಿಂದೆ ಏನು ನಮ್ಮ PC ಮೋಹನ್ ಅವರು ಸಮಾವೇಶ ಮಾಡಿದಾಗ ಅವರೊಂದು ಆಶ್ವಾಸನೆ ಕೊಟ್ಟರು, ನಾನು ಮುಖ್ಯಮಂತ್ರಿ ಆಗಿ 24 ಅವರ್ ಟೈಮಲ್ಲಿ ನಾನೇನು ನಿಮ್ಮ ಉದ್ಯೋಗಕ್ಕಾಗಲಿ ರಾಜಕೀಯಕ್ಕಾಗಲಿ 100% ನಾನು 24 ಅವರಲ್ಲಿ ನಾನು ಆ 2A ಮಾಡಿ ತೀರ್ತೇನೆ, ನೀವು ನನ್ನ ನಂಬಿ ಅಂದಾಗ ಒಕ್ಕರಲ್ಲಿ ಲಕ್ಷಾಂತರ ಜನ ಸೇರಿದ್ದ ಸಮಾವೇಶದಲ್ಲಿ ಎಲ್ಲರೂ ಹುಚ್ಚೆದ್ದು ಕುಣಿದು ನಮ್ಮ ಯಡಿಯೂರಪ್ಪನವರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತೇಳಿ ಭರವಸೆಯನ್ನು ಪಡ್ಕೊಂಡ್ರು. ಆದ್ದರಿಂದ ಇವತ್ತು ನಮ್ಮ ನಾರಾಯಣಸ್ವಾಮಿ ಅವರು ಅದೇ ರೀತಿ ನಾನು MLA ಮುಂದೆ ಆಗದಂತ ಸೆತ್ತಿದ್ದ ನಿಮ್ಮ ಸಮಾಜಕ್ಕೆ ನಾನು ಮುಂದಿನ ದಿನಗಳಲ್ಲಿ ಏನು ಬ್ಯಾಲೆನ್ಸ್ ಇದೆ 2A ಆ ಉಳಿಕೆಯನ್ನು ನಾನು ಮಾಡೇ ತೀರ್ತೀನಿ. ಯಡಿಯೂರಪ್ಪನವ್ರ ಕೈಯಲ್ಲಿ ನಾನು ಆ ಕೆಲಸ ಮಾಡಿಸ್ತೀನಿ. ಅವ್ರು ಏನು ಭರವಸೆ ಕೊಟ್ಟಿದ್ದಾರೆ ಆ ರೀತಿ ನಾವು ನಡ್ಕೊತೇವೆ ಅಂತೇಳಿ ಎಲ್ಲ ಸಮುದಾಯದ ಜನಾಂಗಕ್ಕೆ, ಎಲ್ಲ ಅಕ್ಕ ತಂಗಿಯವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಮಾಡ್ತಾರೆ ಅಂತೇಳಿ ನಾವೆಲ್ಲ ನಂಬಿದ್ದೀವಿ. ಸರ್, ಈ ಒಂದು ಸಭೆಯಲ್ಲಿ ಯಾರಿಗೂ ಮತ ಕೊಡಂಗೆ ತೀರ್ಮಾನ ಆಯಿತು ಸರ್? 100% ನಮ್ಮ ಸಮಾಜ ಯಾಕೆ ಹಿಂದೆ ಅವರು ಮಾಡಿರೋದು ಎಲ್ಲ ನೆನಪಿದೆ, ಎಲ್ಲ ಜನಾಂಗ ನಮ್ಮ ಸಮುದಾಯಕ್ಕೆ ನೆನಪಿದೆ. ಅದರಿಂದ ಎಲ್ಲರೂ ಒಗ್ಗರಲ್ಲಿ ಯಾರೇ ಒಬ್ಬ ವ್ಯಕ್ತಿನೂ ಕೂಡ ನಿಮ್ಗೆ ಯಾಕೆ ಕೊಡಬೇಕು ಮತ ಅನ್ನೋ ಪ್ರಶ್ನೆ ಕೂಡ ಬಂದಿಲ್ಲ. ಇಲ್ಲಿ ಏನು ಇಲ್ಲೇನು ನಾವು ಸಾವಿರಾರು ಜನ ಸೇರಿದ್ವಿ, ಎಲ್ಲರಲ್ಲೂ ಒಂದೇ ವಾಕ್ಯ ಇತ್ತು, ನಿಮ್ಮನ್ನು ಗೆಲ್ಲಿಸ್ತೇವೆ ಅಂತ. ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸೇ ತೀರ್ತೀವಿ. ಏನು 12ನೇ ತಾರೀಕು ನೆಕ್ಸ್ಟ್ ಮುಂದಿನ ತಿಂಗಳು 12ನೇ ತಾರೀಕು ಎಲೆಕ್ಷನ್ ಇದೆ, ಅದರಲ್ಲಿ ನಾವು ತುಂಬ ಹೆಚ್ಚಿನ ರೀತಿ ನಿಮ್ಮನ್ನು ಮತ ಹಾಕಿ ನಿಮ್ಮ ಲೀಡ್ ಕೊಡ್ತೇವೆ, 30-40 ಸಾವಿರಕ್ಕೆ ಮಿತಿಮೀರಿ ಲೀಡ್ ಕೊಡ್ತೇವೆ ಅಂತೇಳಿ ಎಲ್ಲ ಜನಾಂಗದವರು ಒಮ್ಮತವಾಗಿ ಹೇಳ್ತಾ ಇದ್ದಾರೆ. ಸಮುದಾಯ ಬಂಧುಗಳಿಗೆ ಏನು ಹೇಳಕ್ಕೆ ಬಯಸ್ತೀರ ತಾವು ಅಂತ? ನನ್ನ ಸಮುದಾಯ ನನ್ನ ಸಮುದಾಯ ನಮ್ಮ ಬಲ್ಜಾ ಸಮುದಾಯಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾಕೆ ಹಿಂದೆ ತಾವು ನಮ್ಮ ಯಡಿಯೂರಪ್ಪನವರಾಗಲಿ ನಮ್ಮ ನಮ್ಮ ಸಚಿವರಾಗಿರಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ತಾವು ಅದೇ ರೀತಿ ಅವರು ಒಳ್ಳೆ ಕೆಲಸ ಮಾಡಿದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಅವ್ರಿಗೆ ಮತವನ್ನು ಕೊಡಬೇಕು. ನಾವು ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಅಕ್ಕಪಕ್ಕ ಮನೆಗಳಲ್ಲಿ ನಾವು ಹೆಚ್ಚಿನ ರೀತಿ ನಾವು ಏನು ಇಲ್ಲಿ ಸೇರಿದ್ವಿ ಇವತ್ತು ಒಂದು 500-600 ಜನಸಂಖ್ಯೆ ಸೇರಿದ್ವಿ, ಎಲ್ಲರೂ ಒಂದು 5-5 ಓಟ್ ಹಾಕಿದ್ರೆ ನಮ್ಮ ಸಚಿವರು ನಮ್ಮ ಮಾಜಿ ಸಚಿವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಹೆಚ್ಚಿನ ಲೀಡ್ ತಗೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ಎಲ್ಲೇ ಗೆಲ್ತಾರೆ, ನಾವೆಲ್ಲ ಸಹಕಾರ ಕೊಟ್ಟಿದ್ದಲ್ಲಿ ಗೆಲ್ತಾರೆ ಅಂತೇಳಿ ನಾನು ಅವರಿಗೆ ಭಾವಿಸಿದ್ದೇನೆ. ನಮ್ಮ ಸಮುದಾಯ 99% ಇವತ್ತು ನಮ್ಮ ಶಾಸಕರನ್ನು ಬೆಂಬಲಿಸ್ತಾ ಇದೆ. ಸರ್, ಆನೇಕಲ್ ತಾಲೂಕಿನಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಬಲ್ಜ ಸಮುದಾಯ, ಎಷ್ಟು ಜನ ಇದ್ದಾರೆ, ಎಷ್ಟು ಮತ ಕೊಡ್ಬೋದು ಅದರಲ್ಲಿ ಅಂತ? ನಮ್ಮ ಆನೇಕಲ್ ತಾಲೂಕಲ್ಲಿ ಒಟ್ಟು 30-35 ಸಾವಿರ ಜನಸಂಖ್ಯೆ ನಮ್ಮ ವೋಟರ್ಸ್ ಇದ್ದಾರೆ. ಅದರಲ್ಲಿ ನನ್ನ ಓಡಾಡಿರೋ ಪ್ರಕಾರ ನಾನು ಎಲ್ಲರ ಭೇಟಿ ಕೊಟ್ಟಿರೋ ಸಂದರ್ಭದಲ್ಲಿ ಅವರು ಯಾವ ರೀತಿ ನಮಗೆ ಸ್ಪಂದನೆ ಕೊಟ್ಟರು, ಅವರು ಯಾವ ರೀತಿ ನಮಗೆ ಉತ್ತರವನ್ನು ಕೊಟ್ಟರು, ಆ ರೀತಿ ನಾನು ಕ್ಯಾಲ್ಕುಲೇಷನ್ ತಗೊಂಡಾಗ 80-85% ನಮ್ಮ ಜನಾಂಗ BJP ಬೆಂಬಲಿಸುತ್ತೆ, ನಾರಾಯಣಸ್ವಾಮಿ ಅವ್ರನ್ನ ಗೆಲ್ಲಿಸುತ್ತೆ, ಯಡಿಯೂರಪ್ಪನ CM ಮಾಡೇ ಮಾಡುತ್ತೆ ಅಂತೇಳಿ ನನಗೆ ನಂಬಿಕೆ ಇದೆ. ನನ್ನ